ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅದು 2011 ಅರ್ಧರಾತ್ರಿ 11:30 ಪದ್ಮಾವತಿ ಎಕ್ಸ್ಪ್ರೆಸ್ ಲಕ್ನೋ ಜಂಕ್ಷನ್ನಿಂದ ಡೆಲ್ಲಿಗೆ ಹೋಗಲು ಹಳಿಗಳ ಮೇಲೆ ಸಿದ್ಧವಾಗಿ ನಿಂತಿದೆ ಪದ್ಮಾವತಿ ಎಕ್ಸ್ಪ್ರೆಸ್. ಆ ದಿನ ರಾತ್ರಿ ಕನಸುಗಳು ಮತ್ತು ಎಷ್ಟೋ ಆಸೆಗಳನ್ನು ಹೊತ್ತಿರುವ ಸಾವಿರಾರು ಮಂದಿ ಪ್ರಯಾಣಿಕರಿಂದ ತುಂಬಿತ್ತು. ರೈಲು ಹೊರಟ 30 ನಂತರ ಅರ್ಧರಾತ್ರಿಯಾದ್ದರಿಂದ ಪ್ರಯಾಣಿಕರೆಲ್ಲರೂ ಲೈಟ್ಸ್ ಆಫ್ ಮಾಡಿಕೊಂಡು ಮಲಗಿದರು. ರೈಲು ಹಳಿಗಳ ಮೇಲೆ ಹೋಗುವ ಶಬ್ದ ಬಿಟ್ಟರೆ ಬೇರೆ ಯಾವ ಶಬ್ದವೂ ಅಲ್ಲಿಲ್ಲ. ನಿಶ್ಶಬ್ದವಾಗಿ ಮತ್ತು ಪ್ರಶಾಂತವಾಗಿ ಸಾಗುತ್ತಿರುವ ಆ ರೈಲು ಕಿಟಕಿಯಿಂದ ಒಬ್ಬ ಯುವತಿ ರೈಲಿನ ಕೆಳಗೆ ಬಿದ್ದು ಬಿಟ್ಟಳು ಎಂದರೆ ನೀವು ನಂಬುತ್ತೀರಾ? ಸರಿಯಾಗಿ ಹೇಳಬೇಕೆಂದರೆ ಆ ಯುವತಿ ಆ ದಿನ ಅನುಭವಿಸಿದಂತಹ ಆ ನರಕದ ನೋವಿಗಿಂತಲೂ 100 ಬೆಟರ್. ಆ ದಿನ ಆಕೆ ಅನುಭವಿಸಿದ ಆ ನೋವು ಮತ್ತು ಬಾಧೆಯನ್ನು ಮಾತುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಅಸಲು ಆ ಯುವತಿ ಯಾರು? ಆ ದಿನ ರಾತ್ರಿ ರೈಲಿನಲ್ಲಿ ಏನು ನಡೆಯಿತು? ಒಂದು ಹೆಣ್ಣು ಎಂದು ಕೂಡ ನೋಡದೆ ಆ ಅರ್ಧರಾತ್ರಿಯಲ್ಲಿ ಆಕೆಯನ್ನು ತಳ್ಳಿದ ಕಿರಾತಕರು ಯಾರು ಎಂಬಂತಹ ವಿಷಯಗಳು ತಿಳಿದರೆ ನಿಮ್ಮ ಎದೆ ಜಲ್ಲೆನ್ನುತ್ತದೆ. ಸೋ ಗೆಳೆಯರೆ, ಅದೇನೆಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಸಲು ವಿಷಯಕ್ಕೆ ಬರುವುದಾದರೆ ಪದ್ಮಾವತಿ ಎಕ್ಸ್ಪ್ರೆಸ್ ಡೆಲ್ಲಿಗೆ ಹೋಗಲು ಲಕ್ನೋ ಜಂಕ್ಷನ್ನಿಂದ ರಾತ್ರಿ 11:30 ಹೊರಡುತ್ತದೆ. ಈ ರೈಲಿನಲ್ಲಿ ಸಾವಿರಾರು ಮಂದಿ ಪ್ರಯಾಣಿಕರ ಜೊತೆ 22 ವಯಸ್ಸಿನ ಅರುಣಿಮಾ ಸಿನ್ಹಾ ಎಂಬ ಯುವತಿ ಕೂಡ ಪ್ರಯಾಣಿಸುತ್ತಿರುತ್ತಾಳೆ. ಆಕೆ ಪ್ರಯಾಣಿಸುತ್ತಿರುವ ಆ ಕಂಪಾರ್ಟ್ಮೆಂಟಲ್ಲಿ 50 ಹೆಚ್ಚಿನ ಜನರು ಅವರವರ ಸ್ನೇಹಿತರ ಜೊತೆ ಮತ್ತು ಕುಟುಂಬ ಸದಸ್ಯರ ಜೊತೆ ಪ್ರಯಾಣಿಸುತ್ತಿದ್ದರು. ಅರುಣಿಮಾ ಮಾತ್ರ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದರೂ ಕೂಡ ಅಲ್ಲಿರುವ ಕುಟುಂಬಸ್ಥರನ್ನು ಮತ್ತು ಸ್ನೇಹಿತರನ್ನು ನೋಡಿ ಬಹಳ ಸುರಕ್ಷಿತವಾಗಿ ಫೀಲ್ ಆಗುತ್ತಾಳೆ. ಏಕೆಂದರೆ ತನ್ನ ಜೊತೆ ಬಹಳ ಮಂದಿ ಕುಟುಂಬಗಳೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಪ್ರಯಾಣಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಗಳಲ್ಲಿ ಯಾರಾದರೂ ಸರಿ, ತಾವು ಸುರಕ್ಷಿತವಾಗಿಯೇ ಇದ್ದೇವೆಂದು ಭಾವಿಸುತ್ತಾರೆ. ಇವನ್ ಅಷ್ಟೇ ಏಕೆ, ಈ ವಿಡಿಯೋ ನೋಡುತ್ತಿರುವ ನಿಮಗೂ ಕೂಡ ಎಲ್ಲವೂ ಸಾಧಾರಣವಾಗಿದೆಯಲ್ಲ ಎನಿಸುತ್ತದೆ ಅಲ್ಲವೇ? ಆದರೆ ಒಬ್ಬ ಯುವತಿ ತನ್ನ ಕತ್ತಿನಲ್ಲಿ ಆಭರಣಗಳನ್ನು ಧರಿಸಿಕೊಂಡು ನಿರ್ಜನ ಪ್ರದೇಶಗಳಿಗೆ ತನ್ನ ತಂದೆಯ ಜೊತೆಯಾಗಲಿ ಅಥವಾ ಅಣ್ಣನ ಜೊತೆಯಾಗಲಿ ಹೋದರೂ ಕೂಡ ತೊಂದರೆಗಳಲ್ಲಿ ಸಿಲುಕುವ ಅವಕಾಶಗಳು ಬಹಳಷ್ಟಿರುತ್ತವೆ. ಇಲ್ಲಿಯೂ ಸಹ ಮುಂಬರಲಿರುವ ಆಪತ್ತಿನ ಬಗ್ಗೆ ಎಂತಹುದೇ ಅವಗಾಹನೆ ಇಲ್ಲದೆ ಅರುಣಿಮಾ ತನ್ನ ಬೆಡ್ ಮೇಲೆ ಪ್ರಶಾಂತವಾಗಿ ನಿದ್ರಿಸುತ್ತಿರುತ್ತಾಳೆ. ಅದೇ ಸಮಯದಲ್ಲಿ 4 ದಡೂತಿ ದೇಹದ ದರೋಡೆಕೋರರು ಕಂಪಾರ್ಟ್ಮೆಂಟ್ನೊಳಗೆ ದೂರಿ ನಿದ್ದೆ ಮಾಡುತ್ತಿರುವ ಪ್ರಯಾಣಿಕರನ್ನು ಬೆದರಿಸಿ ಕಳ್ಳತನ ಮಾಡಲು ಶುರು ಮಾಡುತ್ತಾರೆ. ಈ ಕ್ರಮದಲ್ಲಿ ಹಣವನ್ನು ಮತ್ತು ಒಡವೆಗಳನ್ನು ದೋಚುತ್ತಿದ್ದ ಕಳ್ಳರ ದೃಷ್ಟಿ ಪ್ರಶಾಂತವಾಗಿ ನಿದ್ರಿಸುತ್ತಿರುವ ಅರುಣಿಮಾ ಮೇಲೆ ಬೀಳುತ್ತದೆ. ನಿಜ ಹೇಳಬೇಕೆಂದರೆ ಆ ಕಳ್ಳರ ದೃಷ್ಟಿ ಬಿದ್ದಿದ್ದು ಅರುಣಿಮಾ ಮೇಲಲ್ಲ, ಆಕೆ ಕತ್ತಿನಲ್ಲಿರುವಂತಹ ಬಂಗಾರದ ಸರದ ಮೇಲೆ ಬೀಳುತ್ತದೆ. ಆದರೆ ಮೊದಲಿಗೆ ಆ ಕಳ್ಳರು ಅರುಣಿಮಾಳನ್ನು ನಿದ್ದೆಯಿಂದ ಎಬ್ಬಿಸಿ ಆ ಚಿನ್ನದ ಸರ ಕೊಡು ಎಂದು ಕೇಳುತ್ತಾರೆ. ಹಠಾತ್ತನೆ ನಿದ್ದೆಯಿಂದ ಎದ್ದ ಅರುಣಿಮಾಗೆ ಏನು ನಡೆಯುತ್ತದೆ ಎಂದು ಅರ್ಥವಾಗಲಿಲ್ಲ. ಯಾರು ನೀವು? ನನ್ನನ್ನು ಏಕೆ ಹೆದರಿಸುತ್ತಿದ್ದೀರಿ ಎಂದು ಪ್ರಶ್ನಿಸುತ್ತಾಳೆ. ಆದರೆ ಕಳ್ಳರು ಬಲವಂತದಿಂದ ಸರ ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಅರುಣಿಮಾ ಅವರಿಗೆ ಎದುರು ತಿರುಗುತ್ತಾಳೆ. ಅರುಣಿಮಾ ಹಾಗೆ ಅವರ ಮೇಲೆ ರಿವರ್ಸ್ ಆಗಲು ಕಾರಣ, ಅಸಲು ಅರುಣಿಮಾ ಕತ್ತಿನಲ್ಲಿರುವ ಆ ಚಿನ್ನದ ಸರ ಆಕೆಗೆ ಆಕೆಯ ತಾಯಿ ಉಡುಗೊರೆಯಾಗಿ ನೀಡಿರುತ್ತಾರೆ. ಅದನ್ನು ಕಳೆದುಕೊಳ್ಳುವುದು ಆಕೆಗೆ ಇಷ್ಟವಿಲ್ಲದೆ ಆ 4 ಕಳ್ಳರ ವಿರುದ್ಧ ತಿರುಗಿ ಬಿದ್ದಿದ್ದಳು ಅರುಣಿಮಾ. ಸ್ನೇಹಿತರೆ, ಇಲ್ಲಿ ಎಲ್ಲರಿಗೂ ಒಂದು ಡೌಟ್ ಬರಬಹುದು. ಒಂದು ಸಾದಾಸೀದವಾದ ಸಾಧಾರಣ ಯುವತಿ ಆ 4 ದಡೂತಿ ಕಳ್ಳರೊಂದಿಗೆ ಈ ರೀತಿ ಜಗಳಕ್ಕಿಳಿಯಬಾರದು ಎಂದು ಸರ ಕೊಟ್ಟು ಬಿಡುವುದೇ ವಾಸಿ ಎಂದು ಅನಿಸಬಹುದು. ಆದರೆ ನಿಜ ಹೇಳಬೇಕೆಂದರೆ ಅರುಣಿಮಾ ಸಾದಾಸೀದವಾದ ಸಾಧಾರಣ ಯುವತಿಯಲ್ಲ. ಆಕೆ ಡೆಲ್ಲಿಯಲ್ಲಿ CISF ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಉದ್ಯೋಗ ಮಾಡುತ್ತಿದ್ದಾಳೆ. ಹಾಗೆಯೇ ಆಕೆ ರಾಜ್ಯ ಮಟ್ಟದ ಕ್ರೀಡಾಪಟು, ವಾಲಿಬಾಲ್ ಮತ್ತು ಫುಟ್ಬಾಲ್ ಆಟಗಾರ್ತಿ. ಆದ್ದರಿಂದಲೇ ಆಕೆ ಹೆಚ್ಚಿನ ಸಾಹಸ ತೋರುತ್ತಿದ್ದಾಳೆ. ಆದರೆ ಆಕೆಯ ಸಾಹಸ ಇಲ್ಲಿ ನಡೆಯಲಿಲ್ಲ. ಆ 4 ದಡೂತಿ ಕಳ್ಳರು ಅರುಣಿಮಾಳ ಕೈಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಲವಂತದಿಂದ ಆಕೆಯ ಕತ್ತಿನಲ್ಲಿರುವ ಸರವನ್ನು ಕಸಿದುಕೊಂಡು ಯಾವುದೇ ರೀತಿಯ ಕರುಣೆ ದಯೆ ಇಲ್ಲದೆ ಕ್ರೂರ ಮೃಗಗಳ ಹಾಗೆ ವರ್ತಿಸುತ್ತಾ ಗಂಟೆಗೆ 120 ವೇಗದಲ್ಲಿ ಪ್ರಯಾಣಿಸುತ್ತಿರುವ ರೈಲಿನಿಂದ ಆಕೆಯನ್ನು ಹೊರಗೆ ತಳ್ಳಿಬಿಡುತ್ತಾರೆ. ಇದೆಲ್ಲವನ್ನು ಆ ಕಂಪಾರ್ಟ್ಮೆಂಟ್ನಲ್ಲಿರುವ ಉಳಿದ ಪ್ರಯಾಣಿಕರು ನೋಡುತ್ತಲೇ ಇರುತ್ತಾರೆ. ಆದರೆ ಯಾರೊಬ್ಬರೂ ಸಹ ಆಕೆಯನ್ನು ಕಾಪಾಡಲು ಮುಂದೆ ಬರಲಿಲ್ಲ. ಒಂದು ವೇಳೆ ಆ 50 ಪ್ರಯಾಣಿಕರು ಒಗ್ಗಟ್ಟಾಗಿದ್ದರೆ ಆ 4 ಕಳ್ಳರನ್ನು ಸುಲಭವಾಗಿ ಎದುರಿಸಬಹುದಿತ್ತು.
ಆದರೆ ಪ್ರಾಣ ಭಯದಿಂದ ಯಾರೊಬ್ಬರೂ ಮುಂದೆ ಬರಲಿಲ್ಲ. ರೈಲಿನಲ್ಲಿ ಏಕೆ ಮಟಮಟ ಮಧ್ಯಾಹ್ನ ಜನರ ಗುಂಪಿನ ನಡುವೆ ಯಾವುದಾದರೂ ವ್ಯಕ್ತಿಯನ್ನು ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡುತ್ತಿದ್ದರೂ ಕೂಡ ಕೇಳುವ ದಿಕ್ಕು ದೇಶ ಇಲ್ಲ ನಮ್ಮ ದೇಶದಲ್ಲಿ. ಅಂತಹುದರಲ್ಲಿ ಅರ್ಧರಾತ್ರಿ ಅದರಲ್ಲಿಯೂ ರೈಲಿನಿಂದ ತಳ್ಳಿದರೆ ಅದನ್ನು ತಡೆಯುವಂತಹ ಸಾಹಸ ಯಾರು ಮಾಡುತ್ತಾರೆ ಹೇಳಿ? ಒಂದು ವೇಳೆ ನಮ್ಮ ಭಾರತ ದೇಶದ ಪ್ರಜೆಗಳು ಅವರ ಕಣ್ಣ ಮುಂದೆ ನಡೆಯುವಂತಹ ಅಪರಾಧಗಳನ್ನು ತಡೆಯುವ ಪ್ರಯತ್ನ ಮಾಡಿದರೆ ನಮ್ಮ ದೇಶದಲ್ಲಿನ ಕ್ರೈಮ್ ರೇಟ್ಸ್ ಸಿಂಗಾಪುರ್ಗಿಂತಲೂ ಕಡಿಮೆಯಾಗಿ ಬಿಡುತ್ತವೆ. ಸ್ನೇಹಿತರೆ, ಈಗ ರೈಲಿನಿಂದ ತಳ್ಳಿದ ಮೇಲೆ ಅರುಣಿಮ ಪರಿಸ್ಥಿತಿ ಏನಾಯಿತು? ಆಕೆ ಸಾವನ್ನಪ್ಪಿದಳೆ ಅಥವಾ ಪ್ರಾಣಾಪಾಯದಿಂದ ಪಾರಾದಳ ಎಂಬುದರ ಬಗ್ಗೆ ತಿಳಿಯೋಣ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತಿರುವ ರೈಲಿನಿಂದ ಯಾರಾದರೂ ಕೆಳಗೆ ಬಿದ್ದರೆ ಮೂಳೆಗಳು ಮುರಿದು ಹೋಗಿ ಸತ್ತು ಹೋಗುವ ಅವಕಾಶಗಳು 100%. ಆದರೆ ಅರುಣಿಮ ಮಾತ್ರ ಸಾಯಲಿಲ್ಲ. ಆಕೆ ಪಕ್ಕದಲ್ಲಿ ಹೋಗುತ್ತಿದ್ದ ಮತ್ತೊಂದು ಟ್ರೈನ್ಗೆ ತಗುಲಿ ಪಕ್ಕದ ಟ್ರ್ಯಾಕ್ ಮೇಲೆ ಬಿದ್ದಿದ್ದರಿಂದ ಪ್ರಜ್ಞೆ ತಪ್ಪಿದ್ದಳು. ಮತ್ತು ಆ ಟ್ರ್ಯಾಕ್ ಮೇಲೆ ಬಂದಂತಹ ಮತ್ತೊಂದು ಟ್ರೈನಿಗೆ ಸಿಲುಕಿ ಆಕೆಯ ಕಾಲು ಕಟ್ಟಾಗಿ ಬಿಡುತ್ತದೆ. ಸ್ನೇಹಿತರೆ, ಒಂದು ಬಾರಿ ನೀವೇ ಆಲೋಚಿಸಿ ನೋಡಿ. ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಿರುವ ಟ್ರೈನ್ನಿಂದ ನಾವು ಬಿದ್ದು ನಮ್ಮನ್ನು ಆ ಕಡೆಯಿಂದ ಗಂಟೆಗೆ 70 ಅಥವಾ 80 ಕಿಲೋಮೀಟರ್ ವೇಗದಲ್ಲಿ ಬರುತ್ತಿರುವ ರೈಲು ಡಿಕ್ಕಿಯಾದರೆ ಅದೆಷ್ಟು ಭಯಂಕರವಾಗಿರುತ್ತದೆಂದು ಅದು ನಮ್ಮ ಊಹೆಗೂ ಸಿಗುವುದಿಲ್ಲ. ಇಂತಹ ದಾರುಣ ಪರಿಸ್ಥಿತಿಗಳಲ್ಲಿ ಬದುಕುವುದು ಬಹಳ ಕಷ್ಟ. ಆದರೆ ಅರುಣಿಮ ಮಾತ್ರ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಳೆ. ರೈಲು ಆಕೆಯ ಕಾಲಿನ ಮೇಲಿಂದ ದಾಟಿದ ನಂತರ ತಾನು ತನ್ನ ಶರೀರವನ್ನು ಕದಲಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಒಂದೇ ಒಂದು ಅಂಗುಲವೂ ಕೂಡ ತನ್ನ ಶರೀರವನ್ನು ಕದಲಿಸಲಾಗುವುದಿಲ್ಲ. ಆಗ ತನ್ನ ತಲೆ ಮೇಲೆತ್ತಿ ತನ್ನ ಸುತ್ತಲೂ ಏನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ ಅರುಣಿಮ. ಪೂರ್ತಿಯಾಗಿ ಪ್ರಜ್ಞೆ ಬರುವಷ್ಟೊತ್ತಿಗೆ ಆಕೆಯ ಒಂದು ಕಾಲು ಪೂರ್ತಿ ಕಟ್ಟಾಗಿದೆ, ಇನ್ನೊಂದು ಕಾಲು ಗಂಭೀರ ಗಾಯವಾಗಿದೆ. ಅದು ರಾತ್ರಿ ಸಮಯವಾಗಿದ್ದರಿಂದ ಆಕೆ ಎಷ್ಟು ಕಿರುಚಾಡಿದರೂ ಮತ್ತು ಗೋಳಾಡಿದರೂ ಕೂಡ ಆಕೆಯ ಅಳಲನ್ನು ಕೇಳಿ ಓಡಿ ಬರಲು ಅಲ್ಲಿ ಯಾರೂ ಇಲ್ಲ. ಗಾಯವಾಗಿರುವ ಕಾಲನ್ನು ಇಲಿಗಳು ಬಂದು ಕಚ್ಚುತ್ತಿವೆ. ಒಟ್ಟು ಬರೋಬ್ಬರಿ 49 ರೈಲುಗಳು ಆ ರಾತ್ರಿ ಆಕೆ ಅಲ್ಲಿ ಪಕ್ಕದಲ್ಲಿ ಬಿದ್ದಿದ್ದಾಗಲೇ ಹೋದವೋ ಎಂದು ಆ ರಾತ್ರಿ ಹೋದ ರೈಲುಗಳನ್ನು ಲೆಕ್ಕ ಹಾಕಿಕೊಂಡು ಹೇಳಿದ್ದಳು ಅರುಣಿಮ. ಆನಂತರ ಅದು ನಿಜವೇ ಎಂದು ಹೇಳಿದ್ದರು ರೈಲಿನ ಸಿಬ್ಬಂದಿ. ಇನ್ನು ಮುಂಜಾನೆ ಬಹಿರ್ದೇಶಗೆಂದು ಆ ಕಡೆ ಬಂದ ಆ ಗ್ರಾಮದ ಸ್ಥಳೀಯರು ಆಕೆಯನ್ನು ನೋಡಿ ಹತ್ತಿರದಲ್ಲಿರುವ ಬರೇಲಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದರು. ಆದರೆ ಸ್ನೇಹಿತರೆ, ಇಲ್ಲಿ ಮತ್ತೊಂದು ದುರದೃಷ್ಟದ ವಿಷಯವೆಂದರೆ ಅಲ್ಲಿ ಆ ಆಸ್ಪತ್ರೆಯಲ್ಲಿ ಅನಿಸ್ತೇಷಿಯೇ ಇಲ್ಲವೆಂದು ಡಾಕ್ಟರ್ಗಳು ತನ್ನ ಮುಂದೆಯೇ ಮಾತಾಡಿಕೊಳ್ಳುತ್ತಿದ್ದರು. ಇದನ್ನು ಕೇಳಿಸಿಕೊಂಡ ಅರುಣಿಮ, ಹೇಗಿದ್ದರೂ ರಾತ್ರಿಯೆಲ್ಲ ನೋವಿನ ಅನುಭವ ಸಾಕಷ್ಟಾಗಿದೆ, ಆದ್ದರಿಂದ ಹಾಗೆಯೇ ಆಪರೇಷನ್ ಮಾಡಿಬಿಡಿ ಎಂದು ಹೇಳುತ್ತಾಳೆ. ಅದರಿಂದ ಡಾಕ್ಟರ್ಗಳು ಅನಿಸ್ತೇಷಿಯ ಕೊಡದೆ ಹಾಗೆಯೇ ಆಕೆಯ ಕಣ್ಣೆದುರಲ್ಲೇ ಆಕೆಯ ಕಾಲನ್ನು ಮೊಣಕಾಲಿನವರೆಗೂ ಕತ್ತರಿಸಿ ಆಪರೇಷನ್ ಮಾಡಿದ್ದರು. ಗಂಭೀರ ಗಾಯವಾದ ಮತ್ತೊಂದು ಕಾಲಿಗೆ ರಾಡ್ ಅಳವಡಿಸಿದರು. ಆನಂತರ ಆಕೆ ಒಬ್ಬ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಎಂದು ತಿಳಿದ ಮೇಲೆ ಆಕೆಯನ್ನು ಡೆಲ್ಲಿ ಏಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದರು. ಆ ದಿನಗಳಲ್ಲಿ ಒಬ್ಬ ಯುವತಿ ರೈಲಿನಿಂದ ಕೆಳಗೆ ಬಿದ್ದಳು ಎಂಬ ವಾರ್ತೆ ಬಹಳ ವೈರಲ್ ಆಗಿತ್ತು. ಇದರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ನೇರವಾಗಿ ಇನ್ವಾಲ್ವ್ ಆಗಿತ್ತು. ಆದರೆ ಕೆಲವೊಂದು ವಾರ್ತಾಪತ್ರಿಕೆಗಳು ಏನೆಂದು ಪ್ರಕಟಿಸಿದವೆಂದರೆ ಅರುಣಿಮ ಟಿಕೆಟ್ ತೆಗೆದುಕೊಳ್ಳದೆ ಪ್ರಯಾಣಿಸುತ್ತಿದ್ದಳು ಎಂದು, ಚೆಕ್ಕಿಂಗ್ ಬಂದಾಗ ಅದೇ ಕಾರಣದಿಂದಲೇ ಕೆಳಗೆ ಜಂಪ್ ಮಾಡಿದಳು ಎಂದು ತಪ್ಪಾಗಿ ಪ್ರಚಾರ ಮಾಡಿದ್ದರು. ಸ್ನೇಹಿತರೆ, ಒಂದು ಬಾರಿ ನೀವೇ ಆಲೋಚಿಸಿ ನೋಡಿ ಇದರಲ್ಲಿ ಎಷ್ಟು ನಿಜ ಅಡಗಿದೆ ಎಂದು. ಯಾರಾದರೂ ಸರಿ ಕೇವಲ 500 ರೂಪಾಯಿಗಳ ದಂಡಕ್ಕೋಸ್ಕರ ಭಯಬಿದ್ದು ತನ್ನ ಲೈಫನ್ನು ರಿಸ್ಕ್ನಲ್ಲಿರಿಸುತ್ತಾರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನರಕ ದರ್ಶನವನ್ನು ಮಾಡಿದ ಅರುಣಿಮ ಈ ವಾರ್ತೆಗಳನ್ನು ನೋಡಿ ಸಹಿಸಲಾರದೆ ಹೋದಳು. ತಾನು ಏನೆಂದು ಇಡೀ ಪ್ರಪಂಚಕ್ಕೆ ತೋರಿಸಬೇಕೆಂದು ಭಾವಿಸಿ ವಾಲಿಬಾಲ್ಗಿಂತಲೂ ಕಷ್ಟವಾಗಿರುವುದು ಏನಾದರೂ ಮಾಡಲೇಬೇಕೆಂದು ನಿರ್ಣಯಿಸಿಕೊಂಡು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಬೇಕು ಎಂದು ಬಲವಾಗಿ ನಿರ್ಧರಿಸುತ್ತಾಳೆ ಅರುಣಿಮ. ಆನಂತರ ಈ ಘಟನೆ ನಡೆದು 4 ತಿಂಗಳ ನಂತರ ಆಸ್ಪತ್ರೆಯಿಂದ ಹೊರಗೆ ಬಂದ ಆಕೆ ತನ್ನ ಮನೆಗೂ ಕೂಡ ಹೋಗದೆ ಎವರೆಸ್ಟ್ ಪರ್ವತವನ್ನು ಏರಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಬಾನ್ಚಂದ್ರಪಾಲ್ರವರನ್ನು ಭೇಟಿಯಾಗುವುದಕ್ಕೆ ಹೋಗುತ್ತಾಳೆ. ನಡೆದ ವಿಷಯವನ್ನೆಲ್ಲ ತಿಳಿದ ಬಾನ್ಚಂದ್ರಪಾಲ್ ಅರುಣಿಮ ಧೈರ್ಯಕ್ಕೆ ಮತ್ತು ಹಠಕ್ಕೆ ಮೆಚ್ಚಿ ಆಕೆಗೆ ಟ್ರೈನಿಂಗ್ ಕೊಡುತ್ತಾರೆ. ಆನಂತರ ಅರುಣಿಮ ಬೇಸಿಕ್ ಟ್ರೈನಿಂಗ್ ತೆಗೆದುಕೊಂಡ ನಂತರ ಮೌಂಟ್ ಎವರೆಸ್ಟ್ ಶಿಖರ ಹತ್ತುವುದಕ್ಕೆ ಸಿದ್ಧಳಾಗುತ್ತಾಳೆ. ಮೌಂಟ್ ಎವರೆಸ್ಟ್ ಶಿಖರ ಹತ್ತಬೇಕಾದರೆ ಆಕೆಗೆ ಅನೇಕ ಸಮಸ್ಯೆಗಳು ಮತ್ತು ಸವಾಲುಗಳು ಎದುರಾಗಿದ್ದವು. ಆದರೆ ಅವುಗಳೆಲ್ಲವನ್ನೂ ದಾಟುತ್ತಾ ಅಂಗವಿಕಲತೆ ಇದ್ದರೂ ಕೂಡ ಒಂದು ಕೃತಕ ಕಾಲಿನ ಸಹಾಯದಿಂದ ಮೌಂಟ್ ಎವರೆಸ್ಟ್ ಪರ್ವತವನ್ನು ಹತ್ತಿದ್ದರು. ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರವನ್ನೇರಿದ ಮೊಟ್ಟ ಮೊದಲ ಅಂಗವಿಕಲ ಮಹಿಳೆ ಎಂಬ ಚರಿತ್ರೆಯನ್ನು ಸೃಷ್ಟಿಸಿದರು.
ಕೇವಲ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಎತ್ತರದ ಪರ್ವತಗಳನ್ನು 2019 ಇಸವಿಯವರೆಗೂ ಹತ್ತಿದ್ದಾರೆ. ಅತಿ ಉತ್ತಮ ಪುರಸ್ಕಾರವಾದ ಭಾರತ ರತ್ನ ಪುರಸ್ಕಾರವನ್ನು ಕೂಡ ಸ್ವಂತ ಮಾಡಿಕೊಂಡರು ಅರುಣಿಮಾ. ಸ್ನೇಹಿತರೆ, ಇದಿಷ್ಟು ನರಕಯಾತನೆ ಅನುಭವಿಸಿದರೂ ಕೂಡ ಇಂದು ಇಡೀ ಪ್ರಪಂಚವೇ ತನ್ನನ್ನು ಗುರುತು ಹಿಡಿಯುವ ಹಾಗೆ ತನ್ನನ್ನು ತಾನು ಗುರುತಿಸಿಕೊಂಡ ಧೈರ್ಯವಂತೆ ಮತ್ತು ಸಾಹಸಗಾರ್ತಿ ಅರುಣಿಮಾ ಸಿನ್ಹಾರವರ ಸಾಹಸಗಾತೆ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.